ಮಣಿಪಾಲ್ ಕಿಚನ್ ಅಭಿಮಾನಿಗಳಿಗೆ ಸ್ವಾಗತ, ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ನಿಮಗೆ ಬನಾನಾ ಆಲ್ಮಂಡ್ ಡೇಟ್ಸ್ ಹಾಕಿ ಸ್ಮೂದಿ ಹೇಗೆ ಮಾಡೋದು ಅಂತ ಹೇಳ್ತೀನಿ. ನೋಡಿ, ಇವಾಗ ಕಟ್ ಮಾಡಿರೋಂಥ ಬಾಳೆಹಣ್ಣನ್ನ ಬೇರೆದೆಲ್ಲ ಹಾಕ್ಬಿಟ್ಟು ಅದರಲ್ಲಿ ಬಾಳೆಹಣ್ಣು ಹಾಕೋ ತೋರಿಸ್ತಾ ಇದ್ದೀನಿ. ಹಾಗೆ ನಾನು ಇದಕ್ಕೆ ಅರ್ಧ ಲೀಟ್ರು ಹಾಲು ಯೂಸ್ ಮಾಡಿರೋದು. ಫಸ್ಟು ಸ್ವಲ್ಪ ಹಾಲು ಹಾಕ್ಬಿಟ್ಟು ಆಲ್ಮಂಡು ಮತ್ತು ಡೇಟ್ಸು ಇದನ್ನೆಲ್ಲ ನೈ ಫೈನ್ ಮಾಡ್ಕೊಳಕ್ಕೆ ಹಾಕ್ತಾ ಇದ್ದೀನಿ. ಈಗ ಏನೇನು ಬೇಕಂತ ನೋಡೋಣ. ಎರಡು ಬಾಳೆಹಣ್ಣು, 6 ರಿಂದ 8 ಬೀಜ ಇರೋದು ಅಥವಾ ಇಲ್ಲದೆ ಇರೋದು ಬೀಜ ತೆಗೆದುಬಿಟ್ಟು ಡೇಟ್ಸು, ಹಾಗೆ ಅರ್ಧ ಲೀಟ್ರು ಹಾಲು, ಸ್ವಲ್ಪ ಬಾದಾಮಿ ಇದು ಸ್ಲೈಸಸ್ಸು, ಚಕ್ಕೆ ಪೌಡ್ರು ಮತ್ತು 3 ಟೇಬಲ್ ಸ್ಪೂನು ಬಾದಾಮಿ, ಇಷ್ಟೆಲ್ಲ ಬೇಕು. ಈಗ ನೋಡಿ, ಇದು ಸಾಫ್ಟು ಖರ್ಜೂರ, ಇದನ್ನ ಇವಾಗ ಕಟ್ ಮಾಡೋದು ತೋರಿಸ್ತಾ ಇದ್ದೀನಿ. ನೋಡಿ, ಈ ಥರ ಕಟ್ ಮಾಡ್ಕೋಬೇಕು, ಆವಾಗ ಮಿಕ್ಸಿಲಿ ಹಾಕಿ ನಮಗೆ ಫೈನ್ ಮಾಡೋಕ್ಕೆ ಒಳ್ಳೇದಾಗುತ್ತೆ. ಇದು 3 ಆಲ್ಮಂಡು, ಇದು ಬಾದಾಮಿ ಮತ್ತು ಬನಾನಾ, ಇದು ಎಲ್ಲ ಸೇರಿದ್ರೆ ಎಷ್ಟು ಒಳ್ಳೇದಾಗ್ಬೋದು ರೀ ಹೆಲ್ತ್ಗೆ. ಇವಾಗ ನೋಡಿ, ಬಾಳೆಹಣ್ಣು ಕಟ್ ಮಾಡೋದು ತೋರಿಸ್ತಾ ಇದ್ದೀನಿ. ಇದೆಲ್ಲ ಟ್ರೆಜರ್ ಆಫ್ ಹೆಲ್ತ್ ಬೆನಿಫಿಟ್ಸ್, ಇದರಲ್ಲಿ ತುಂಬ ಇದೆ. ಬಾದಾಮಿ ಅಂತೂ ಕೇಳಬೇಕಂತಲೇ ಇಲ್ಲ. ಬಾಳೆಹಣ್ಣಲ್ಲಿ ಪೊಟ್ಯಾಷಿಯಮ್ಮು ಎಲ್ಲ ತುಂಬ ಇದೆ, ಕ್ಯಾಲ್ಶಿಯಮ್ಮು ಎಲ್ಲ, ಹಾಗೆ ಖರ್ಜೂರ ಕೂಡ ಅಷ್ಟೇ. 3 ಸೇರಿದರೆ ಹೆಂಗೆ ಆಗ್ಬೋದಲ್ವಾ ಒಂದು ಸ್ಮೂದಿ. ಈಗ ಕಟ್ ಮಾಡಿರುವಂಥ ಖರ್ಜೂರನ ಬ್ಲೆಂಡರ್ ಬೌಲ್ಗೆ ಹಾಕ್ಕೊಳ್ಳಿ, 3 ಟೇಬಲ್ ಸ್ಪೂನು ಬಾದಾಮಿ ಹಾಕ್ಕೊಳ್ಳಿ. ಇದು ಹಾಗೆ ಹಾಕಿದ್ದೀನಿ, ನೆನೆಸಿಲ್ಲ, ಏನಿಲ್ಲ. ಹಾಗೆ ಕಟ್ ಮಾಡಿರುವಂಥ ಬಾಳೆಹಣ್ಣನ್ನ ಹಾಕ್ಕೊಳ್ಳಿ, ಆಯ್ತಲ್ಲ. ಸ್ವಲ್ಪ ಹಾಲನ್ನ ಅದಕ್ಕೆ ಹಾಕ್ಕೊಂಡು ಫೈನಾಗಿ ಗ್ರೈಂಡ್ ಮಾಡಬೇಕೀಗ. ಸ್ವಲ್ಪ ಹಾಲು ಹಾಕ್ಕೊಂಡ್ರೆ ಸಾಕು, ಅದಕ್ಕೆ ಎಷ್ಟು ಬೇಕೋ ಅಷ್ಟೇ ಹಾಕ್ಕೊಂಡ್ರೆ ಸಾಕು. ನೋಡಿ, ಈಗ ಪರ್ಫೆಕ್ಟಾಗಿ ಗ್ರೈಂಡ್ ಆಗಿದೆ, ಚೆಕ್ ಮಾಡಿ, ಆಯ್ತಲ್ಲ. ನೋಡಿ, ಎಷ್ಟು ಚೆನ್ನಾಗಿ ಗ್ರೈಂಡ್ ಆಗಿದೆ. ಇದಕ್ಕೆ ನಾನು 1/2 ಲೀಟ್ರ್ ಯೂಸ್ ಮಾಡಿದ್ದೀನಿ, ಅದರಲ್ಲೇ ಮೊದಲು ಸ್ವಲ್ಪ ಹಾಕ್ಕೊಂಡೆ, ಉಳಿದಿದ್ದೆಲ್ಲ ಇವಾಗ ಹಾಕ್ಕೊಳ್ಳಿ. ಇವಾಗ ಫೈನಾಗಿ ಗ್ರೈಂಡ್ ಮಾಡ್ಕೊಳ್ಳಿ ಲಿಡ್ ಕ್ಲೋಸ್ ಮಾಡಿಬಿಟ್ಟು. ಇದು ಒಂದು ಒಳ್ಳೆ ಸ್ಮೂದಿ ರೆಸಿಪಿ, ಎಲ್ಲರೂ ಕುಡಿಬೋದು, ಈವನ್ ಡಯಾಬಿಟಿಕ್ ಪೇಷಂಟ್ಸ್ ಕೂಡ ಕುಡಿಬೋದು. ಈಗ ಆಯಿತು, ಸರ್ವಿಂಗ್ ಗ್ಲಾಸಸ್ಗೆ ಹಾಕ್ಕೊಳ್ಳಿ. 2 ಸರ್ವಿಂಗ್ ಗ್ಲಾಸಸ್ ಇದೆಯಲ್ಲ, ಎರಡಕ್ಕೂ ಫುಲ್ ಮಾಡ್ಕೊಳ್ಳಿ. ಇನ್ನೊಂದಕ್ಕೆ ಹಾಕ್ಕೊಳ್ಳಿ, ಈಗ ಒಂದಕ್ಕೆ ಹಾಕಾಯಿತು, ಇನ್ನೊಂದಕ್ಕೆ ಹಾಕ್ಕೊಳ್ಳಿ, ಇನ್ನೊಂದು ಸರ್ವಿಂಗ್ ಗ್ಲಾಸ್ಗೆ. ನೋಡಿ ಎಷ್ಟು ರುಚಿ ಆಗುತ್ತೆ ಅಂದರೆ, ಸಕ್ಕರೆ ಇಲ್ಲ, ಬೆಲ್ಲ ಇಲ್ಲ, ಏನಿಲ್ಲ. ಬಾಳೆಹಣ್ಣದು ಎಷ್ಟು ಸ್ವೀಟ್ನೆಸ್ ಅಂದರೆ ಸಿಹಿ ಎಷ್ಟಿದೆಯೋ ಅಷ್ಟೇ. ಹೀಗೆ ರೆಡಿ ಆಯಿತು ನಿಮಗೆ ಯಮ್ಮಿ ಬನಾನಾ, ಇದು ಏನು ಡೇಟ್ಸು ಮತ್ತು ಬಾದಾಮಿ ಹಾಕಿರೋದು ಜ್ಯೂಸು ಸ್ಮೂದಿ. ಇದಕ್ಕಿವಾಗ ಎರಡಕ್ಕೂ ಕಟ್ ಮಾಡಿರುವಂಥ ಬಾಳೆಹಣ್ಣಿನ ಪೀಸಸ್ ಹಾಕ್ಕೊಳ್ಳಿ. ಹಾಗೆ 1 ಗ್ಲಾಸ್ಗೆ ಸರ್ವ್ ಮಾಡಿರೋದಕ್ಕೆ ಬಾದಾಮಿ ಸ್ಲೈಸಸ್ ಹಾಕ್ಕೊಂಡು ಟಾಪ್ ಮಾಡಿ, ಇನ್ನೊಂದು ಗ್ಲಾಸ್ಗೆ ಸಿನಮನ್ ಪೌಡ್ರ್ ಹಾಕ್ಕೊಳ್ಳಿ. ಆಮೇಲಿಂದ ಫೈನಲಿ ಅದಕ್ಕೂ ಕೂಡ ಬಾದಾಮ್ ಸ್ಲೈಸಸ್ಸು ಟಾಪ್ ಮಾಡಬೇಕಾಗುತ್ತೆ. ನೋಡಿ, ಇವಾಗ ಒಳ್ಳೊಳ್ಳೆ ರೆಸಿಪಿ ಜೊತೆ ಬರ್ತೇನೆ, ಸರ್ವಿಂಗ್ ಗ್ಲಾಸಲ್ಲಿ ತೋರಿಸಿದ್ದೀನಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ.